ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿರುವ ಲೈಂಗಿಕ ಹಗರಣದ ಪ್ರಮುಖ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧಿಸಬೇಕು ಹಾಗೂ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ ಮೇ 30 ಹಾಸನದ ಕಡೆಗೆ ನಮ್ಮ ನಡಿಗೆ ಘೋಷವಾಕ್ಯದಡಿ ಹಾಸನ ಚಲೋ ಬೃಹತ್ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದಲ್ಲಿ 40 ಅಧಿಕ ಸಂಘಟನೆಗಳು ಭಾಗಿಯಾಗಲಿದ್ದು 10,000 ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ರಾಜ್ಯದ ಎಲ್ಲಾ ಮೂಲೆಗಳಿಂದಲೂ ಜನಪರ ಚಳುವಳಿಗಳ ಹಾಗೂ ಮಹಿಳಾ ಸಂಘಟನೆಗಳ ಮುಖಂಡರು, ಸದಸ್ಯರು, ಚಿಂತಕರು, ಸಾಹಿತಿಗಳು, ಕಲಾವಿದರು ಹಾಗೂ ಪ್ರಜ್ಞಾವಂತ ನಾಗರಿಕರು ಈ ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಸಂಘಟಕರು ತಿಳಿಸಿದ್ದಾರೆ. ಹಾಸನ ಚಲೋ ಕುರಿತಂತೆ ನಾಡಿನ ಚಿಂತಕರು ಏನ್ ಹೇಳಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡಿ ಬರೋಣ. ಹಾಸನದಲ್ಲಿ 30 ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯ ಘನತೆಯನ್ನು ಉಳಿಸಬೇಕು ಅಂತ ಹೇಳ್ತಕ್ಕಂಥ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಒಂದು ದೊಡ್ಡ ಬೃಹತ್ ಒಂದು ಆಂದೋಲನವನ್ನು ನಡೆಸಲಾಗ್ತಾ ಇದೆ. ಈ ಆಂದೋಲನ ಯಾಕೆ ನಡೀತಾ ಇದೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜ್ವಲ್ ರೇವಣ್ಣನಂತ ಒಬ್ಬ ಯುವಕ ಹೊಸದಾಗಿ ರಾಜಕಾರಣಕ್ಕೆ ಬಂದ ಕೂಡಲೇ ತನ್ನ ಮನಿ ಪವರನ್ನು, ಮಸಲ್ ಪವರನ್ನು ಮತ್ತು ತನ್ನ ಕುಟುಂಬದ ಪವರನ್ನು ಉಪಯೋಗಿಸಿ ಸಹಾಯ ಕೇಳಲಿಕ್ಕೆ ಬರ್ತಾ ಇರುವಂಥ ಮಹಿಳೆಯರನ್ನು ಯಾವ ರೀತಿಯಲ್ಲಿ ಲೈಂಗಿಕವಾಗಿ ಉಪಯೋಗವನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಸೊ ಇದುವರೆಗೂ ಕೂಡ ಈ ಲೈಂಗಿಕ ಒಂದು ಇದೇನು ದಬ್ಬಾಳಿಕೆ ಅನ್ನುವಂಥದ್ದಿದೆ, ಇದನ್ನು ದಬ್ಬಾಳಿಕೆ ಅನ್ನುವ ಬದಲಿಗೆ ಹತ್ಯಾಕಾಂಡ ಅಂತಲೇ ನಾವು ಇದನ್ನು ಕರಿಬೋದು. ಈ ರೀತಿ ಹತ್ಯಾಕಾಂಡ ಮಾಡಿದಂಥ ಒಬ್ಬ ಆರೋಪಿ ಇವತ್ತು ಬೇರೆ ದೇಶಕ್ಕೆ ಹೋಗಿದ್ದಾನೆ. ಹುಬ್ಬಳ್ಳಿಯಲ್ಲಿ ನೇಹ ಅನ್ನುವಂಥ ಒಬ್ಬ ಹೆಣ್ಣು ಮಗಳ ಮೇಲೆ ಬೇರೆ ಧರ್ಮದ ಒಬ್ಬ ಹುಡುಗ ಅವಳನ್ನು ಕೊಲೆ ಮಾಡಿದ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಧಿಕೃತವಾಗಿ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥ ಪ್ರಧಾನಿಗಳಿಂದ ಹಿಡಿದು ಭಾರತೀಯ ಜನತಾ ಪಕ್ಷದ ಅಖಿಲ ಭಾರತ ಕಾರ್ಯದರ್ಶಿಗಳ ತನಕನೂ ಕೂಡ ನೇಹಳ ಮನೆಗೆ ವಿಸಿಟ್ ಮಾಡಿ ನಾವು ಮಹಿಳೆಯರ ಪರವಾಗಿದ್ದೀವಿ ಅನ್ನುವಂಥದ್ದನ್ನು ಹೇಳಿದರು. ಸೊ ನಾವು ಎಲ್ಲರೂ ಕೂಡ ನಮಗೊಂದು ನಂಬಿಕೆ ಇತ್ತು, ಇದೇ ಜನ ಹಾಸನದಲ್ಲಿ ಕೂಡ ಇಲ್ಲಿ ನೊಂದಿರತಕ್ಕಂಥ ಮಹಿಳೆಯರ ಪರ ಇರ್ತಾರೆ ಅಂತ. ಆದರೆ ಆ ರೀತಿಯಲ್ಲೇನೂ ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಕನಿಷ್ಠ ಪಕ್ಷ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಅವರು ಅರೆಸ್ಟ್ ಆಗ್ತಾಯಿದ್ರು. ಆದರೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೇ ತುಂಬ ದಿನಗಳು ಅವರು ಸಮಯವನ್ನು ತಗೊಂಡಿರೋದು ನಮಗೆಲ್ಲರಿಗೂ ಕೂಡ ಈಗ ತಿಳಿದಿರುವಂಥ ವಿಚಾರ. ಸೊ ಹಾಗೆಯೇ ಕರ್ನಾಟಕದಲ್ಲಿ ಕೂಡ ರಾಜ್ಯ ಸರ್ಕಾರ ಏನು ಪಾರ್ಲಿಮೆಂಟ್ ಚುನಾವಣೆಗಳ ಮುಂಚಿತವಾಗಿ ಯಾವ ರೀತಿಯ ಹೆಚ್ಚಿನ ಒಂದು ಆಸಕ್ತಿಯನ್ನು ಈ ವಿಚಾರಕ್ಕೆ ನೋಡಿಸ್ತಿತ್ತು, ಈಗ ಅದೇ ಥರದ ಒಂದು ಒತ್ತಾಯದ ಒಂದು ಆಸಕ್ತಿ ನಮಗಿಲ್ಲಿ ಕಾಣಿಸ್ತಾ ಇಲ್ಲ. ಎರಡನೆಯದು ಇವತ್ತು ಏನು ಇನ್ನೊಂದು ಪಕ್ಷ ಇದು ಜನತಾದಳ ಇದೆ, JDSನವರು, ಅವರು ಒಂದು ಪ್ರಜ್ವಲ್ ರೇವಣ್ಣನನ್ನು ಹಿಡ್ಕೊಂಡು ಬರುವಂಥದ್ರ ವಿಷಯಕ್ಕೆ ಅಥವಾ ಅಲ್ಲಿ ಏನು ಯಾರು ದಬ್ಬಾಳಿಕೆಗೆ ಒಳಗಿದ್ದಾರೆ ಆ ಹೆಣ್ಣುಮಕ್ಕಳಿಗೆ ಒಂದು ಶಕ್ತಿಯನ್ನು ತುಂಬುವ ಬದಲಿಗೆ ಒಂದು ರೀತಿಯ ರಾಜಕೀಯ ಕೆಸರಾಚಾಟವನ್ನು ಮಾಡ್ತಾ ಇದ್ದಾರೆ. ಈ ಮೂರೂ ಪಕ್ಷಗಳು ಕೂಡ ಇವತ್ತು ಮಾಡ್ತಾ ಇರೋದು ಈ ವಿಚಾರದಲ್ಲಿ ರಾಜಕಾರಣವನ್ನೇ ಒಂದು ರೀತಿಯ ಕೆಸರಾಚಾಟ ಮಾತಿನ ವರಸೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇದು ನಮಗೆ ಬೇಕಿರೋದು ಇದಲ್ಲ. ಮೂಲ ಬೇಕಿರೋದು ಏನಂತೇಳಿದ್ರೆ ಪ್ರಜ್ವಲ್ ರೇವಣ್ಣನನ್ನು ಕೂಡಲೇ ಏನು ಅವರನ್ನು ಬಂಧಿಸಬೇಕು, ಬಂಧಿಸಿ ಏನಿವತ್ತು ಮಹಿಳೆಯರಿಗೆ ಆಗಿರುವಂಥ ಅನ್ಯಾಯ ಏನಿದೆ ಅದಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು, ಮತ್ತು ಮಹಿಳೆಯನ್ನು ಆ ರೀತಿಯಲ್ಲಿ ವಸ್ತುವನ್ನಾಗಿ ಉಪಯೋಗಿಸ್ತಕ್ಕಂಥ ಈ ಪಾಳೆಗಾರಿ ಸಮಾಜದ ಮೌಲ್ಯಗಳ ವಿರುದ್ಧ ಮತ್ತು ಮನುವಾದ ಸಮಾಜದ ವಿರುದ್ಧ ಇವತ್ತು ನಾವು ಏನು ಸರಿಯಾದಂಥ ಒಂದು ಆ ಥರದ ಒಂದು ವಾದಗಳನ್ನು ಮತ್ತು ಆ ರೀತಿಯ ಒಂದು ಐಡಿಯಾಲಜಿಯನ್ನು ಹಿಂದಿಕ್ಕಿ ಮಹಿಳೆಯೂ ಕೂಡ ಒಬ್ಬಳು ಮನುಷ್ಯಳು ಅನ್ನುವಂಥ ರೀತಿ ಒಳಗಡೆ ಇವತ್ತು ನಾವು ಸಾರಬೇಕು, ಮತ್ತು ಆ ಥರದ ಒಂದು ಎಜುಕೇಷನ್ನು ಕೂಡ ಇವತ್ತು ನಮಗೆ ಬೇಕಾಗಿದೆ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು, ಮತ್ತು ಯಾರು ಸರ್ಕಾರಗಳು ಅಂತ ಹೇಳಿದ್ದಾವೆ ಅವರು ಕೂಡ ಇದರ ಮುಂಚೂಣಿ ಪಾತ್ರವನ್ನು ವಹಿಸಬೇಕು ಅಂತೇಳಿ ನಾನು ಈ ಮುಖಾಂತರವಾಗಿ ಒತ್ತಾಯಿಸ್ತೇನೆ. ಇವತ್ತೇನಾದ್ರೂ ಕೂಡ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಲಿಲ್ಲ ಅಂತೇಳಿದ್ರೆ ನಾಳೆ ದಿನ ಯಾವುದೇ ಮಹಿಳೆ ದುಡಿಲಿಕ್ಕೆ ಹೋಗ್ತಾಳೆ, ಆ ದುಡಿಯುವಂಥ ಮಹಿಳೆಯ ಸಮಸ್ಯೆಯನ್ನು ತಗೊಂಡು ಜನಪ್ರತಿನಿಧಿ ಹತ್ರ ಹೋದರೆ ಅವಳ ದೇಹ ಅರ್ಪಣೆ ಆಗ್ತದೆ, ಅಧಿಕಾರಿಗಳ ಹತ್ರ ಹೋದ್ರೂ ಕೂಡ ಅದೇ ರೀತಿಯ ಒಂದು ಪರಿಸ್ಥಿತಿ ಬರ್ತದೆ. ಈ ಪರಿಸ್ಥಿತಿಯನ್ನು ಇವತ್ತು ನಾಶ ಮಾಡಬೇಕು ಅಂತೇಳಿದ್ರೆ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಒಬ್ಬ ಆರೋಪಿಯನ್ನು ಇಮಿಡಿಯೇಟಾಗಿ ಬಂಧಿಸಬೇಕು, ಮತ್ತು ಮೂರು ಪಕ್ಷಗಳು ಮಹಿಳೆಯರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಕೂಡ ಈ ಸಂದರ್ಭ 30 ಹಾಸನ್ನಲ್ಲಿ 100,000 ಜನ ಸೇರಬೇಕು.
ಈ ಪ್ರಜ್ವಲ್ ರೇವಣ್ಣ ಅವ್ರ ಕುಟುಂಬ ಹಾಸನ್ ಅಂದರೆ ಅದು ಅವರ ರಾಜಾಂಗ ಅಂದ್ಕೊಂಡಿದ್ದಾರೆ, ಏನಾಗಲೂ ಮಾಡ್ಬೋದು ಅಂದ್ಕೊಂಡಿದ್ದಾರೆ. ಒಂದು ತಿಂಗಳು ದೇಶ ಬಿಟ್ಟು ಓಡೋಗಿದ್ದಾನೆ. ಈ ಇಡೀ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಇಲ್ಲ, ಅವ್ರನ್ನ ಒಂದು ದಿವಸದಲ್ಲಿ ಬಂಧಿಸಿ ತಂದಿರಬೇಕು. ಯಾಕೆ ರೆಡ್ ಅಲರ್ಟ್ ನೋಟಿಸ್ ಕೊಟ್ಟಿಲ್ಲ? ಯಾಕೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿಲ್ಲ? ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟಲ್ಲಿ ಪ್ರೆಷರ್ ಟ್ರಿಪ್ ಹೋಗೋಕ್ಕಾಗುತ್ತಾ? ಸ್ಟೇಟ್ ಸಂಬಂಧ ಇರೋ ವಿಷಯಕ್ಕೆ ಮಾತ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇಲ್ಲಾಂದರೆ ಇಲ್ಲ. ನನ್ನ ಪ್ರಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆ ಕುಟುಂಬಕ್ಕೆ ರಕ್ಷಣೆ ಮಾಡ್ತಾ ಇದ್ದಾರಾ? ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರಾ? ಇಡೀ ಸ್ಟೇಟಿಗೆ, ಇಡೀ ದೇಶಕ್ಕೆ ನಾಚಿಕೆ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ನ್ಯೂಸ್ ಆಗಿತ್ತೆ. ಒಂದು ಎಂ ಪಿ ಅಲ್ಲಿ ಸೇರಿಕೊಂಡು ಪ್ರತಿಯೊಂದು ಮಹಿಳೆಗೆ ತೊಂದರೆ ಕೊಟ್ಟಿದ್ದಾರೆ. ನೂರಾರು ಮಹಿಳೆಯರ ಕಣ್ಣೀರು, ನೋವು, ಸಾವು. ಇಂಥ ಎಂ ಪಿ ಎಮ್ ಎಲ್ ಎ ಬೇಕಾ? ಇಂಥ ಪಕ್ಷ ಬೇಕಾ? ಅದಕ್ಕೋಸ್ಕರ ಜನ ಸೇರ್ತಾರೆ, ನೂರಾರು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಮುತಿ ಹಾಕಿ ಈ ನಿಮ್ಮ ಹೋರಾಟ ಜಯವಾಗಲಿ ಎಂದು ನಾನು ಹೇಳ್ತೀನಿ. ಹಾಸನದಲ್ಲಿ ನಡೆದಿರುವಂಥ ಮಹಿಳಾ ಶೋಷಣೆ ಏನಿದೆಯೋ ಇದು ಅತ್ಯಂತ ಹೇಯ ಕೃತ್ಯ. ಇದು ಜಾತ್ಯತೀತ ಜನತಾ ದಳದ ಪಾಳೆಗಾರ ಮನಸ್ಸು ಸಂಸ್ಕೃತಿಯ ಮತ್ತು ಭೂಮಾಲಿಕ ಸಂಸ್ಕೃತಿಯ ಪ್ರತೀಕ. ಇದು ಇದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನ ಆಶಯಗಳಿಗೆ ವಿರುದ್ಧವಾಗಿರುವಂಥ ಅಂಶ ಇದು. ಹಾಗಾಗಿ ಈ ದೇವೇಗೌಡ ಕುಟುಂಬ ಏನಿದೆಯೋ, ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡ ಇರ್ಬೋದು, ರೇವಣ್ಣ ಇರ್ಬೋದು, ಅವ್ರ ಇಡೀ ಕುಟುಂಬ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಬೇಕಿತ್ತು. ಯಾಕೆಂದರೆ ಅಂಥ ಹೇಯ ಕೃತ್ಯವನ್ನು ಈ ದೇಶಕ್ಕೆ ಅಪಮಾನ ಮಾಡುವಂಥ ಕೃತ್ಯವನ್ನು ಅವರು ಮಾಡಿದ್ದಾರೆ ಅವರು. ಹಾಗಾಗಿ ರಾಜಕೀಯ ನಿವೃತ್ತಿಯೇ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರ ಅವರಿಗೆ. ಜೊತೆಗೆ ಇವ್ರ ಜೊತೆಗೆ ರಾಜಕೀಯ ಅಧಿಕಾರವನ್ನು ಹಂಚಿಕೊಂಡಿರುವಂಥ ಸೀಟುಗಳು ಹಂಚಿಕೊಂಡಿರುವಂಥ ಬಿ ಜೆ ಪಿ ಸರ್ಕಾರ ಏನಿದೆಯೋ ಇದು ಕೂಡ ಸರಿಸಮಾನವಾದಂಥ ಅಪರಾಧ ಸ್ಥಾನದಲ್ಲಿದೆ. ಇವತ್ತು ಅವರು ಭಾರತ ಮಾತೆ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ, ಟಿ ವಿಗಳಲ್ಲಿ, ಪತ್ರಿಕೆಗಳಲ್ಲಿ ಬಾಯಿ ಬಡಾಯಿಸ್ಕೊತಾರೆ. ಆದರೆ ಇವತ್ತು ಮಹಿಳೆಯರ ಆಗಿರುವ ಶೋಷಣೆ ಬಗ್ಗೆ ಒಂದು ಮಾತು ಕೂಡ ಆಡ್ತಿಲ್ಲ. ಇದು ಕೂಡ ಅತ್ಯಂತ ಹೇಯವಾದಂಥ ಕೃತ್ಯಗಳು. ಇದರಿಂದ ಇರುವಂಥ ಆರ್ ಎಸ್ ಎಸ್ಸು, ಬಿ ಜೆ ಪಿಯವರು ಇದ್ರ ಬಗ್ಗೆ ಒಂದಾದರೂ ಮಾತಾಡ್ತಾರೆ ಅಂತಂದರೆ ಯಾರೂ ಮಾತಾಡ್ತಿಲ್ಲ ಇದ್ರ ಬಗ್ಗೆ. ಇದನ್ನು ಬರೀ ಪೆಂಡ್ರೈವಿನ ಹಂಚದ ಬಗ್ಗೆ ಮಾತಾಡ್ತಾರೆ ಹೊರತಾಗಿ ಮಹಿಳೆಯರನ್ನು ಆಗಿರುವ ಶೋಷಣೆ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಹಾಗಾಗಿ ಇವರು ನಿಜವಾದ ದೇಶಪ್ರೇಮ ಏನು ಅನ್ನೋದು ನಮಗೀಗ ಅರ್ಥ ಆಗ್ತಾ ಇದೆ. ಅವರು ಇವರೆಲ್ಲ ಕೂಡ ಹುಸಿಯಾಗಿರುವಂಥ ದೇಶಪ್ರೇಮ ಇದು. ನಿಜಕ್ಕೂ ಜೀವಂತವಾಗಿರುವ ಒಂದು ಮಹಿಳೆಯರ ಬಗ್ಗೆ, ಜೀವಂತವಾಗಿರುವಂಥ ಕಾರ್ಮಿಕರ ಬಗ್ಗೆ ಗಮನ ಕೊಟ್ಟು ಅವ್ರನ್ನ ಅವ್ರ ಅಭಿವೃದ್ಧಿ ಪಡಿಸ್ಬೇಕೇ ಹೊರತು ಅದೇ ನಿಜವಾದ ದೇಶಪ್ರೇಮ ಆಗಿದೆ ಹೊರತು. ಆದರೆ ಇವರು ಮಾಡ್ತಿರುವಂಥ ಮಹಿಳೆಯನ್ನು ಭರತ ಮಾತೆ ಹೆಸರಲ್ಲಿ ಮಾಡ್ತಿರುವಂಥ ಅತ್ಯಂತ ಹೇಯವಾದ ಕೃತ್ಯವನ್ನು ಇವರು ಮಾಡ್ತಾರೆ. ಹಾಗಾಗಿ ಬಿ ಜೆ ಪಿ ಕೂಡ ಇದಕ್ಕೆ ಸರಿಸಮಾನವಾದಂಥ ಪಾಲುದಾರಾಗಿದ್ದಾರೆ. ಅವನೇನು ಪ್ರಕರಣದಲ್ಲೇ ಪ್ರಮುಖ ಆರೋಪಿಯಾಗಿರುವಂಥ ಅವನನ್ನು ಹೊರದೇಶಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲದೆ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಏನು ಘಟನೆ ಬಗ್ಗೆ ಕುರಿತು ಮಾತಾಡ್ತಿಲ್ಲ. ಆದರೆ ಇದನ್ನು ಪೆಂಡ್ರು ಹಂಚಿದ್ರ ಬಗ್ಗೆ, ಪ್ರಚಾರ ಮಾಡ್ತಿರೋ ಬಗ್ಗೆ ರಾಜಕೀಯೀಕರಣಗೊಳಿಸಿ ಅದನ್ನು ಗೌಣ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ. ಇವೆಲ್ಲವನ್ನು ವಿರೋಧ ಮಾಡಿ 30 ತಾರೀಕು ಹಾಸನ ಚಲೋ ಕಾರ್ಯಕ್ರಮ ಏನು ನಡೀತಾ ಇದೆ, ಇಡೀ ರಾಜ್ಯದ ಎಲ್ಲ ಪ್ರತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಇಡೀ ಯುವಜನ ವಿದ್ಯಾರ್ಥಿಗಳು, ಇದು ಒಂದು ದೊಡ್ಡ ಕಾರ್ಯಕ್ರಮವಾಗಿ ಆಗಬೇಕು. ಅದೇ ಸಂದರ್ಭದಲ್ಲಿ 30 ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಇದು ಮುಂದಿನ ದಿನಗಳಲ್ಲಿ ಕೂಡ ದೊಡ್ಡ ಮಟ್ಟದ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಥರ ಒಂದು ಹೋರಾಟಗಳು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ 30 ತಾರೀಕು ಬನ್ನಿ ಸೇರಿಕೊಳ್ಳೋಣ. ಹಾಸನದಲ್ಲಿ ಅವರಿಗೆ ಒಂದು ಪ್ರತಿರೋಧವನ್ನು, ಏನು ಪಾಳೆಗಾರ ಸಂಸ್ಕೃತಿ, ಪಾಳೆಗಾರ ಸಂಸ್ಕೃತಿಗೆ ಒಂದು ಪ್ರತಿರೋಧ ಹೊಡೆತಾ ಅವ್ರನ್ನ ಕಿತ್ತೋಗೋಣ. ಹಾಸನದ ಒಳಗಡೆ ನಡೆದಿರುವಂಥ ಪ್ರಜ್ವಲ್ ರೇವಣ್ಣ ಎಂಬ ಕಾಮಾಂಧನ ಪ್ರಸಂಗ ಅತ್ಯಂತ ಅಸಹ್ಯ, ಅಸಹನೀಯ ಮತ್ತು ಘೋರ ಕ್ರೌರ್ಯ. ಇದೊಂದು ರೀತಿ ಪಶುಕಾಮ, ಒಂದು ಮೃಗ. ಅವನು ರೇವಣ್ಣನು, ಪ್ರಜ್ವಲ ರೇವಣ್ಣ ಅಂತಲ್ಲ, ನಾನು ಒಬ್ಬ ಮನುಷ್ಯ ಅಲ್ಲ, ಅವನೊಂದು ಮೃಗ. ಆದರೆ ಅದು ಮೃಗ ಅನ್ನೋದಕ್ಕಿಂತಲೂ ಕೂಡ ಸ್ವಲ್ಪ ಇನ್ನೂ ಭಾಳ ಹೆಚ್ಚು ಕ್ರೌರ್ಯ. ಯಾತಕ್ಕೆ ಅಂದರೆ ಆ ಮೃಗಗಳಿಗೆ ಈ ವಿಡಿಯೋ ಗಿಡಿಯೋ ಮಾಡಿ ಅದನ್ನು ಬ್ಲ್ಯಾಕ್ಮೇಲ್ಗೆ ಬಳಸ್ಕೊಂಡು ಮತ್ತೆ ಇದನ್ನು ದೌರ್ಜನ್ಯ ಎಸಗುವಂಥ ಅವಕಾಶ ಆ ಮೃಗಗಳಿಗಿರಲ್ಲ. ಇವನು ಅದಕ್ಕಿಂತಲೂ ಕೂಡ ಭಾರಿ ಕೆಟ್ಟ ಇವನು ಅಮಾನವೀಯ
ಆದಂಥ ರೀತಿಯಲ್ಲಿ ಈ ದೌರ್ಜನ್ಯಗಳನ್ನ ಎಸಗಿದ್ದಾನೆ. ಮತ್ತು ಈ ಒಂದು ದೌರ್ಜನ್ಯ ಎಸಗೋದಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅವಕಾಶ ಆಗಿರೋದು ಅಲ್ಲಿ ಇರುವಂಥ ಒಂದು ಪಾಳೆಗಾರಿ ದಬ್ಬಾಳಿಕೆ. ಇವರೇನು ಈಗ ಹಲವಾರು ದಶಕಗಳಿಂದ ಪಾಳೆಗಾರಿ ದಬ್ಬಾಳಿಕೆಯ ರಾಜಕೀಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಪಾಳೆಗಾರಿ ದಬ್ಬಾಳಿಕೆಯ ಒಂದು ರಾಜಕೀಯ ಮತ್ತು ಅದರ ಜೊತೆಯಲ್ಲಿ ಇವನಿಗೆ ಸಿಕ್ಕಂಥ ಈ ಅದರ ಫಲವಾಗಿ ಸಿಕ್ಕಂಥ ರಾಜಕೀಯ ಸ್ಥಾನಮಾನಗಳು ಏನಿದೆ ಅದು ಈ ಒಂದು ಈ ದೊಡ್ಡ ಪ್ರಮಾಣದಲ್ಲಿ ಈ ಕ್ರೌರ್ಯವನ್ನು ಎಸಗೋದಕ್ಕೆ ಅವನಿಗೆ ಅವಕಾಶ ಮಾಡಿಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಈ ಪಶು ಈ ಮೃಗ ಆ ಮೃಗನ ಮೃಗಕ್ಕೆ ಸರಿಯಾದಂಥ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಹಂಗೆ ಹಾಗೆ ಆಗೋದ್ರ ಮೂಲಕ ಇಡೀ ಭಾರತದಲ್ಲಿ ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಇಂಥ ಮೃಗಗಳು ಅಲ್ಪ ಸ್ವಲ್ಪ ಇದ್ದಾರೆ. ಈ ಪ್ರಮಾಣದಲ್ಲಿ ಅಲ್ಲದೇ ಇದ್ರೂ ಕೂಡ ಬೇರೆ ಬೇರೆ ಪ್ರಮಾಣದಲ್ಲಿ ಇಂಥ ಮೃಗಗಳಿದ್ದಾರೆ. ಅಂಥ ಮೃಗಗಳೇನಿದ್ದಾರೆ ಅವ್ರಿಗೆ ಸರಿಯಾದಂಥ ಪಾಠ ಕಲಿಸೋಂಗಾಗಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.